श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद वाक्य संपुट 24 ऐके अज्ञानाचा विचार दोरा सिमणती सर्प थोर सांडोनी अद्वैत सारा सार कल्पना अपार कल्पिती। केळिरि अज्ञानद विचार नीवेल्लरू हग्गक्के दोड्ड हावेन्नुवरु अद्वैतद सारा सार विचार बिट्टुवरु अपार कल्पने कल्पिसुत्तिरुवरु। शेषवागि नम्मंथ सामान्य जीवगळिगे विश्वदल्लिय संगतिय ज्ञानवु हेगे इरुत्तदेयो हागे एंदू आगुवदिल्ल, आगुवदेल्लवू विपरीत ज्ञानवु। इदक्कागि ವೇದಾಂತದ ಪ್ರಸಿದ್ಧ ದೃಷ್ಟಾಂತ ಕೊಟ್ಟಿರುತ್ತಾರೆ. ದಾರಿಯಲ್ಲಿ ಮಬ್ಬು ಬೆಳಕಿನಲ್ಲಿ ಅರ್ಥಾತ್ ಮಬ್ಬುಗತ್ತಲೆಯಲ್ಲಿ ಒಂದು ಹಗ್ಗ ಬಿದ್ದಿದ್ದರೆ ಅಜ್ಞಾನದಿಂದ ಅಂದರೆ ಕಡಿಮೆ ಬೆಳಕಿನಿಂದ ಹಗ್ಗ ಕಾಣದೆ ಪೂರ್ವ ಜ್ಞಾನದಿಂದ ಹಾವು ಕಾಣುತ್ತದೆ. ಇದು ಭ್ರಮೆಯಾಗಿರುತ್ತದೆ. ಇದರಲ್ಲಿ ಸತ್ಯ ದರ್ಶನವಿರುವುದಿಲ್ಲ. ಏಕೆಂದರೆ ನೋಡುವ ಜೀವವು ದ್ವೈತದಲ್ಲಿ ವ್ಯವಹಾರ ಮಾಡುತ್ತದೆ, ಸಾರಾಸಾರ ವಿವೇಕವನ್ನು ಉಪಯೋಗಿಸುವುದಿಲ್ಲ, ನಿತ್ಯಾನಿತ್ಯ ವಿವೇಕ ಉಪಯೋಗಿಸುವುದಿಲ್ಲ. ನಿತ್ಯಾನಿತ್ಯ ವಿವೇಕ, ಸಾರಾಸಾರ ವಿವೇಕ, ಆತ್ಮಾನಾತ್ಮ ವಿವೇಕ ಇವುಗಳನ್ನು ಉಪಯೋಗಿಸಬೇಕು. ಒಂದನೆಯದಾಗಿ ದೇಹ ಸಂಬಂಧದ ದೃಢ ನಿಶ್ಚಯ, ಎರಡನೆಯದಾಗಿ ಜಗತ್ತಿನ ಸಂಬಂಧದ ದೃಢ ನಿಶ್ಚಯ, ಮೂರನೆಯದಾಗಿ ಆತ್ಮ ಅನಾತ್ಮ ಅಂದರೆ ಸ್ವರೂಪ ದೇಹ ಇವುಗಳ ಸಂಬಂಧದಲ್ಲಿ ವಿವೇಕ ಹೊಂದಲು ಪರಮಪೂಜ್ಯ ಶ್ರೀ ರಾಜಾರಾಮ್ ಮಹಾರಾಜರು ಸೂಚಿಸುತ್ತಿರುವರು. ನಮ್ಮ ದೃಷ್ಟಿಯು ಸ್ಥೂಲವಾಗಿರುವುದರಿಂದ ಸ್ಥೂಲದಲ್ಲಿಯೇ ರಮಿಸುತ್ತಾರೆ, ಅದು ಬಾಹ್ಯ ದರ್ಶನದ ಕಲ್ಪನಾ ರಾಜ್ಯದಲ್ಲಿಯೇ ರಮಿಸುತ್ತದೆ. ಇದರಿಂದ ವೃತ್ತಿಯು ಸತ್ಯದಿಂದ ದೂರವಿರುತ್ತದೆ. ಹಗ್ಗ ಸರ್ಪ ಕಾಣುವುದು ದರ್ಶನ ಅಧಿಷ್ಠಾನ ಅಧ್ಯಸ್ತ ಅಧ್ಯಾಸ ಎಲ್ಲಿ ಏನು ಇರುತ್ತದೆಯೋ ಅಲ್ಲಿ ಅದು ಕಾಣದೆ ಭ್ರಮೆಯಿಂದ ವಿಪರೀತ ಜ್ಞಾನವಾಗುತ್ತದೆ. ಸರ್ವ ಸರ್ವೀಮಯ ಅನುಶ್ರುತ ಬ್ರಹ್ಮಜಾನ ತೇಥೇ ವೇಗಳಾಲೆ ಭಾವಧರಿತಿ ನಾನಾ ದೇವದಾನವ ಮಾನವ ಸ್ತ್ರೀ ಭಾವನಾ ವಿಪರೀತ ಕಲ್ಪನಾ ಭ್ರಾಂತಿರೂಪ. ಸರ್ವವು ಸರ್ವಮಯ ವ್ಯಾಪಕ ಬ್ರಹ್ಮವೆಂದರಿಯಬೇಕು, ಅದರಲ್ಲಿ ಬೇರೆ ಬೇರೆ ಭಾವದಿಂದ ಬೇರೆ ಬೇರೆ ಆಗಿರಬೇಕು, ದೇವದಾನವ ಮಾನವ ಸ್ತ್ರೀ ಭಾವನೆಗಳಾಗಿರಬೇಕು, ವಿಪರೀತ ಕಲ್ಪನೆಯೇ ಭ್ರಾಂತಿ ರೂಪವು. ಈ ವಿಶ್ವದಲ್ಲಿ ಏನೇನು ಸಾಕಾರಗೊಂಡಿರುತ್ತದೆಯೋ ಅದೆಲ್ಲವೂ ನಿರಾಕಾರದಲ್ಲಿಯೇ ಆಗಿರುತ್ತದೆ. ಸರ್ವಮಯ ಸಂಪೂರ್ಣತಃ ಅಂತರ್ಬಾಹ್ಯ ಓತಪ್ರೋತ ತುಂಬಿಕೊಂಡಿರುತ್ತದೆ. ಉದಾಹರಣೆಗೆ ಮಣ್ಣಿನ ಕೊಡವು ಯಾವ ರೀತಿಯಾಗಿ ಸರ್ವಮಯ ಅಂದರೆ ಸಂಪೂರ್ಣತಃ ಮಣ್ಣಿನ ರೂಪವೇ ಆಗಿರುತ್ತದೆ, ಅದರಂತೆ ಈ ವಿಶ್ವದಲ್ಲಿ ಬ್ರಹ್ಮ ಇರುತ್ತದೆ. ಅದರಂತೆ ವಿಶ್ವದಲ್ಲಿ ಸಾಕಾರತೆಯಲ್ಲಿಯೇ ಅನೇಕ ಪ್ರಕಾರದ ವಿವಿಧತೆ ಇರುತ್ತದೆ. ಆಕಾರಗಳಿಗೆ ನಮ್ಮ ಭಾವನೆಯಂತೆ ನಾವೇ ದೇವ ದಾನವ ಮಾನವ ಸ್ತ್ರೀ ಪುರುಷ ಎಂಬ ಭಾವನೆ ಮಾಡುತ್ತೇವೆ. ಇದರಲ್ಲಿ ಅನುಶ್ರುತ ಶಬ್ದವು ಅನುಸ್ಯೂತ ಎಂಬ ಮೂಲ ಶಬ್ದದ ಅಪಭ್ರಂಶವಾಗಿರುತ್ತದೆ. ಇದರ ಅರ್ಥವು ವ್ಯಾಪಿಸಿರುವುದು ಎಂದಿರುತ್ತದೆ. ಯಾವುದು ವ್ಯಾಪಿಸಿರುತ್ತದೆಯೋ ಅದಕ್ಕೆ ನಾಮರೂಪ ಕೊಟ್ಟು ಸಂಬೋಧಿಸುವುದೇ ವಿಪರೀತ ಕಲ್ಪನೆಯಾಗಿರುತ್ತದೆ, ಇದೇ ಭ್ರಾಂತಿಯಾಗಿರುತ್ತದೆ. ಯಾವುದು ಹೇಗೆ ಇರುತ್ತದೆಯೋ ಹಾಗೆ ಕಾಣದೆ ಭಿನ್ನವಾಗಿ ಭಾಸಿಸುವುದು ಅಥವಾ ತೋರುವುದಾಗಿರುತ್ತದೆ. ಚಾರಿ ವಾಣಿ ಚಾರಿ ಆಶ್ರಮ ಬದ್ಧ ಮೋಕ್ಷಾದಿ ನಾನಾ ಧರ್ಮ ಧರ್ಮ ನಾನಾ ಪರಿಕಲ್ಪನಾ ವಾಯಾಚಿ ಭ್ರಮ ಅಜ್ಞಾನಾಸಿ ಶ್ರಮ ಯಾಪರಿ. ನಾಲ್ಕು ವಾಣಿ ನಾಲ್ಕು ಆಶ್ರಮ ಬದ್ಧ ಮೋಕ್ಷ ಮುಂತಾದ ಅನೇಕ ಧರ್ಮ ಧರ್ಮ ಅನೇಕ ಪ್ರಕಾರದ ಕಲ್ಪನೆ ವ್ಯರ್ಥ ಭ್ರಮ ಅಜ್ಞಾನಾವಸ್ಥೆಯಲ್ಲಿ ಬಹಳ ಶ್ರಮವಾಗುವುದು. ನಾಲ್ಕು ವಾಣಿ ಹಾಗೂ ನಾಲ್ಕು ಪ್ರಕಾರದ ಜೀವರಾಶಿಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಲಾಗಿದೆ.
ब्रह्मचर्याश्रम गृहस्थाश्रम वानप्रस्थ ಹಾಗೂ ಸನ್ಯಾಸ ಈ ನಾಲ್ಕು ಆಶ್ರಮಗಳನ್ನು ನಮ್ಮ ಸಂಸ್ಕೃತಿಯು ಹೇಳಿರುತ್ತದೆ. ಪ್ರತಿಯೊಂದರಲ್ಲಿಯ ಕರ್ತವ್ಯ ಭಿನ್ನವಾಗಿರುತ್ತದೆ. ಬದ್ಧ ಅಂದರೆ ಕಟ್ಟಲ್ಪಟ್ಟವನು, ಮೋಕ್ಷ ಅಂದರೆ ಬಿಡುಗಡೆ, ಧರ್ಮ ಅಧರ್ಮಗಳ ಪಾಲನೆ ಮಾಡಲೇಬೇಕಾಗುತ್ತದೆ ಎಂಬುದನ್ನೇ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವುದೇ ವ್ಯರ್ಥ ಭ್ರಮೆಯಾಗಿರುತ್ತದೆ ಎಂಬುದನ್ನು ತಿಳಿದುಕೊಂಡರೆ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ, ಆತ್ಮಬೋಧವಾಗುತ್ತದೆ ಎಂಬುದು ಸತ್ಯವಲ್ಲ. ಆದ್ದರಿಂದಲೇ ಅದಕ್ಕಾಗಿಯೇ ಧಡಪಡವೇ ಭ್ರಮೆಯಾಗಿರುತ್ತದೆ. ಅಜ್ಞಾನಾವಸ್ಥೆಯಲ್ಲಿ ಇದರಿಂದ ಹೊರಗೆ ಬರುವುದಕ್ಕಾಗಿ ಬಹಳ ಶ್ರಮವಾಗುತ್ತದೆ. ಜ್ಞಾನರೂಪವಾಗಿ ಇದು ಸುಲಭವಾಗುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.